ಮೈ ಮಂಡ್ಯ ಸಿನಿಮಾ ಕೂಡ ಹಂಗೆ ಜೂನಿಯರ್ ಎನ್ ಟಿ ಒಂದು ಸಿನಿಮಾದ ಇನ್ಸ್ಪಿರೇಷನ್ ಅಂತ ಅನ್ಸುತ್ತೆ ನಮ್ಗೆ ನೋಡಿದಾಗ ಸಾಂಬಾ ಎಕ್ಸಾಕ್ಟ್ಲಿ 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 ದೇಟ್ ಕದ್ದಿರೋದೆ ಅದ್ರ ಬಗ್ಗೆ ಏನಿದ್ದಿಲ್ಲ ಪಾಪ ನೀವು ಯಾಕೆ ನಂಗೆ ಸಮಾಧಾನ ತಿಂಂತೀರ ಹೇಳಿ ಅದಲ್ಲೇನಿದ್ದೀನಿ ಸರ್ ನಿಮಗೆ ಅಧಿಕಾರ ಇದೆ ಆಮೇಲೆ ಅಲ್ಲ ಸರ್ ನಾನು ಹೇಳದೇನಂತೆ ಸರ್ ಕೆಲವು ಸಿನಿಮಾಗಳು ಜನ ನೋಡ್ತಾ ಇರ್ಬೇಕಾದ್ರೆ ಇನ್ಸ್ಪಿರೇಷನ್ ಅಂತ ಸರ್ ಇನ್ಸ್ಪಿರೇಷನ್ ಅಂದರೆ ಏನು ಸರ್ ಅದು ಕದಿಯೋದೇ ಅದನ್ನು ತಗೊಂಡು ನಮ್ಮ ಕನ್ನಡಕ್ಕೆ ಮಾಡೋದಿದೆಯಲ್ಲ ಅದು ಡೈರೆಕ್ಟಿವ್ ಟೆಕ್ನಿಕ್ ನಾನು ಅದು ತುಂಬ ಪಿಚ್ಚರ್ಗಳಲ್ಲಿ ಮಾಡಿದ್ದೀನಿ ಸರ್ ನಿಮ್ಮ ಥರ ಎಲ್ಲರಿಗೂ ಅಂದರೆ ಬ್ರಾಡ್ ಮೈಂಡೆಡ್ ಇರಬೇಕಲ್ವ ಸರ್ ಈಗ ರಕ್ಷಿತ್ ಶೆಟ್ಟಿ ಅವರು ಹೇಳ್ತಾರೆ ಅದು ಕದ್ದಿರೋದು ಅಂತ ಯಾಕೆ ಹೇಳ್ತೀರಾ ಅದು ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ ಬಟ್ ನೀವು ಹೇಳ್ತೀರಾ ಅದು ಇನ್ಸ್ಪಿರೇಷನ್ ಅಂತ ಯಾಕೆ ಹೇಳ್ತೀರಾ ಅದು ಕದ್ದಿರೋದು ಅಂತ ಹೇಳಿ ಸರ್ ಅಂತೀರ ನನ್ನ ಸ್ಟೈಲ್ ಆಫ್ ಇದು ಅದೇ ಸರ್ ನಾನು ಬೇರೆ ಎಲ್ಲ ನನಗೆ ಅವೆಲ್ಲ ಗೊತ್ತೂ ಇಲ್ಲ ನಾನು ಆರೋಗ್ಯವಾದ ವಾತಾವರಣದಲ್ಲಿ ಇರಬೇಕು ಅಂತ ಆಸೆ ಪಡೋನು ತಿಳಿಯಾಗಿರಬೇಕು ಓ ಲೈಕ್ ತಪ್ಪಾ ನನ್ನ ಮೇಲೇ ಇರಲಿ ಬೇರೆ ಯಾರಿಗೂ ವಹಿಸಲ್ಲ ನಾನು ಫ್ಲಾಪ್ ಅದು ನಂದೇ ನಾನೇ ಕಾರಣ ಸಕ್ಸಸ್ ಎಲ್ಲರೂ ಕಾರಣ ಇದನ್ನು ಫಾಲೋ ಮಾಡೋ ನಾನು ಸರಿ ತಪ್ಪು ಎರಡನ್ನ ಫಾಲೋ ಮಾಡ್ತೀನಿ ಸಕ್ಸಸ್ಸಾ ಫೇಲೋರಾ ಎರಡೇ ಸುಮ್ಮನೆ ಹಂಗೆ ಹಿಂಗೆ ಇಲ್ಲ ನಾವಿಲ್ಲ ಈಗ ಹುಚ್ಚ ಸಿನ್ಮಾ ಕೂಡ ಮಾಡಿದ್ವಿ ನಾವು ಸುದೀಪ್ ಅವ್ರದ್ದು ಈ ಸಿನಿಮಾ ಮಾತಾಡ್ಬೋದಾ ವಿಷಯ ಪಿಕ್ಚರ್ ಮಾಡಬೇಕಾದ್ರೆ ಅವರೇ ಹೇಳಿದ್ದು ಓಂ ಪ್ರಕಾಶ್ ಇದ್ರೆ ಈ ಸಿನಿಮಾ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಆ ಸಿನಿಮಾ ಮಾಡೋದಕ್ಕೆ ನಾನು ಸುದೀಪ್ ಅವರು ಆ ಪಿಕ್ಚರ್ ಮಾಡೋದಕ್ಕೆ ಕಾರಣನೇ ಸುನೀಕ ದೇಸಾಯ್ರು ಡೈರೆಕ್ಟ್ರು ಮಾಡಿದ್ವಿ ಆ ಪಿಚ್ಚರ್ ನೋಡಿದೆ ನಾನು ಒಂದು ಎರಡು ಮೂರು ದಿನ ನೋಡಿದೆ ಓ ಪಿಚ್ಚರ್ನ ಹಾಳು ಮಾಡಿಬಿಡ್ತೀನಿ ನಾನು ಡಬ್ಬ ಥರ ತೆಗಿತೀನಿ ನಂಗೆ ಗೊತ್ತು ಹೇಳ್ಬಿಟ್ಟು ಹೇಳಿದೆ ಬೃಡಿದ್ರಿಗೂ ಈರೋಗಿ ಇಬ್ಬರು ಕರೆದು ಹೇಳಿದೆ ಸ್ವಾಮಿ ನಿಮ್ಮ ಹತ್ರ ಎಸ್ ಸ್ವಾಮಿ ಡೇಟ್ ಇದೆ ರಿಮೇಕ್ ಸಿನಿಮಾನ ತುಂಬ ಅದ್ಭುತವಾಗಿ ಅವರು ಚೆನ್ನಾಗಿ ಮಾಡ್ತಾರೆ ನನಗೆ ಚೆನ್ನಾಗಿ ಬರಲ್ಲ ಇದು ಹಾಳು ಮಾಡ್ತೀನಿ ಪಿಚ್ಚರ್ನ ಗ್ಯಾರಂಟಿ ನಾನು ದಯವಿಟ್ಟು ನೀವು ತೊಗೊಳ್ಳಿ ನೀವು ಮಾಡಿ ಪಿಚ್ಚರ್ನ ಅಂತ ಏನಕ್ಕೆ ಅಂದರು ಇಲ್ಲ ನಂಗೆ ರೀಮೇಕ್ ಸಿನ್ಮಾ ಫಸ್ಟ್ ಟೈಮ್ ಹ್ಯಾಂಡಲ್ ಮಾಡ್ತಿದ್ದೀನಿ ನಾನು ಅದುವರ್ಗ ಸ್ಟೇಟ್ ಪಿಕ್ಚರ್ ಬಂದವನು ನನಗೆ ಹ್ಯಾಂಡಲ್ ಬರ್ತಾ ಇಲ್ಲ ನಾನು ಇದಕ್ಕೆ ಅಂತ ಆಮೇಲೆ ಇಲ್ಲ ನೀವು ಮಾಡಿ ಏನು ಮಾಡಬೇಕಾಗಿ ಅಂತಂದ್ರೆ ಆ ಒಂದು ಅವ್ರು ಇಟ್ಟಿರೋ ನಂಬಿಕೆ ಮತ್ತು ಪ್ರೀತಿ ಇದರಿಂದ ನಾನು ಸ್ವಲ್ಪ ಟೈಮ್ ತೊಗೊಂಡೆ ಟೈಮ್ ತೊಗೊಂಡು ಏನು ಮಾಡಿದ್ರೆ ಇದು ಕನ್ನಡಕ್ಕಾಗುತ್ತೆ ಪಿಚ್ಚರು ಕನ್ನಡ ಭಾಷೆಗೆ ಕರೆಕ್ಟಾಗಿ ನಿಂತ್ಕೊಳ್ಳುತ್ತೆ ಸಿನಿಮಾ ಅಂದಾಗ ನನ್ನ ಮನಸ್ಸಿಗೆ ಬಂದಿದೆ ಶಿವ ತೆಲುಗು ಸುದೀಪ್ ಅವರು ನೋಡೋಕೆ ಹಂಗೆ ಇದ್ದಾರೆ ನಾಗಾರ್ಜುನ ಒಂಥರ ಓಕೆ ಇದು ಇಟ್ಕೊಂಡು ಅವ್ರನ್ನ ಇಟ್ಕೊಂಡು ಇದು ಮಾಡೋಣ ಶಿವ ಬೇರೆ ಕನ್ನಡಕ್ಕೆ ರಿಮೇಕ್ ಆಗಿರಲಿಲ್ಲ ಓಕೆ ಕರೆಕ್ಟಾಗಿ ಸಿಕ್ತು ಈ ಸಿನಿಮಾ ಅಂತ ಹೇಳ್ಬಿಟ್ಟು ಸಿನಿಮಾ ತೊಗೊಂಡು ಕನ್ನಡಕ್ಕೆ ಅದಕ್ಕೆ ಕಾಲೇಜ್ ಎಪಿಸೋರ್ಡ್ಸ್ಗಳು ಮತ್ತು ಇದು ಸಣ್ಣ ಸಣ್ಣ ವಿಷಯಗಳನ್ನ ಇಟ್ಟು ನಮ್ಮ ಕನ್ನಡ ಬಿ ಸಿ ಸೆಂಟ್ರಿಂದ ಹಿಡಿದು ಎ ಸೆಂಟರ್ಗೂ ಜನ ಇಷ್ಟಪಡ್ತಾರೆ ಅಂತ ಅದಕ್ಕೆ ಅಡಾಪ್ಟ್ ಮಾಡಿ ಆ ಸಿನಿಮಾ ಮಾಡಿದ್ವಿ ಸರ್ ಟೆಕ್ನಿಷಿಯನ್ಸು ಆರ್ಟಿಸ್ಟ್ ಎಲ್ಲರೂ ತುಂಬ ಕೋಪರೇಟ್ ಮಾಡಿ ಕೆಲಸ ಮಾಡಿದ್ರು ಅದು ಎಸ್ ಎಸ್ ಸಿನಿಮಾ ಮಟ್ಟ ಯಾವ ರೀತಿ ಇತ್ತು ಅಂತಂದರೆ ಅದ್ಭುತದಲ್ಲಿ ಅದ್ಭುತ ಆ ರೀತಿ ಇತ್ತು ಸೊ ಈ ಥರ ಕೆಲಸ ಮಾಡಿ ನನಗೆ ಫೈಟ್ ಮಾಡಬೇಕು ನಾನು ಸೆಟ್ಟಲ್ಲಿ ನನ್ನ ಸೈನಿಕನ ಥರ ಇರಬೇಕು ಅಂತ ಆಸೆ ನಾನು ಶೋಕಿ ಮಾಡೋಕ್ಕಲ್ಲ ಸೆಟ್ಟು ಬರೋದಾಗಲಿ ಕೆಲಸ ಮಾಡೋದಾಗಲಿ ನನಗೆ ಅದು ಆಸೆ ಆ ಇದಿರಬೇಕು ಆವಾಗಲೇ ಅದಕ್ಕೆ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಶೋಕಿ ಮಾಡೋಕ್ಕಲ್ಲ ಇರೋದು ನಾವು ಇಂಡಸ್ಟ್ರಿ ಅದು ಬೇರೆ ಕಡೆ ಮಾಡ್ಕೊಳ್ಳೋಣ